ವೀಕ್ಷಕರೇ, ಸೆಕ್ಯುಲರ್ ಟಿವಿಗೆ ಸ್ವಾಗತ. ನಾನು ಕಾಂಚನ. ಸದ್ಯ ಕೊರೋನಾ ಹಿನ್ನೆಲೆಯಲ್ಲಿ 2 ವರ್ಷದಿಂದ ಶಾಲೆಗಳು ಬಂದ್ ಆಗಿದ್ವಿ. 2 ವರ್ಷದಿಂದ ಮನೆಯಲ್ಲೇ ಇದ್ದಂಥ ಮಕ್ಕಳು ಇವತ್ತು ಶಾಲೆಗೆ ಬಂದಿದ್ದಾರೆ. ನಾವು ಸದ್ಯ ಇದ್ದೀವಿ ಗಂಗಾನಗರ್ನಲ್ಲಿ ಇರುವ ಗೌರ್ಮೆಂಟ್ ಸ್ಕೂಲಲ್ಲಿ. ಇದ್ರ ಬಗ್ಗೆ ಈ ಶಾಲೆಯಲ್ಲಿ ಯಾವ ರೀತಿ ತಯಾರಿ ಮಾಡ್ಕೋತಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿಯ ಮುಖ್ಯಸ್ಥೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಬಂದು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ದೀಪಾ ಎಮ್ ಎಚ್, ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಗಂಗಾನಗರ ಶಾಲೆಯ ಪದವೀಧರ ಮುಖ್ಯ ಶಿಕ್ಷಕಿ. ಸ್ಕೂಲ್ಗೆ ಮಕ್ಕಳನ್ನು ಯಾವ ರೀತಿ ವೆಲ್ಕಮ್ ಮಾಡ್ಕೋತಿದ್ದಿಲ್ಲ? ನಿಮ್ಮ ಸ್ಕೂಲ್ ಓಪನ್ ಆಯಿತು, 2 ವರ್ಷದಿಂದ ಬಂದಾಗಿದ್ದು ಶಾಲೆಗಳು ಇವತ್ತು ಓಪನ್ ಆಗ್ತಾ ಇದೆ, ಯಾವ ರೀತಿ ಇದೆ ನಿಮ್ಮ ಒಪಿನಿಯನ್? ಇದಕ್ಕೆ ಸಂಬಂಧಪಟ್ಟಂಗೆ ಇಲಾಖಾ ಆದೇಶ ಏರಿತ್ತು, ಅದೇ ಥರ ನಾವು 2-3 ದಿನ ಮೊದಲೇ ಶಾಲೆಗೆ ಬಂದುಬಿಟ್ಟು ಶಾಲಾ ಆವರಣ ಸ್ವಚ್ಛತೆ ಶ್ರಮದಾನ ಮಾಡೋ ಮೂಲಕ ಇವತ್ತೇನು ತಳಿರು ತೋರಣಗಳನ್ನು ಕಟ್ಬಿಟ್ಟು ಮಕ್ಕಳನ್ನು ನೀವು ತುಂಬರಿಯಿಂದ ಆಗಮಿಸ ಅವ್ರಿಗೆ ಆಹ್ವಾನ ನೀಡಬೇಕಂತ ನಮ್ಮ ಇಲಾಖೆ ಏನು ಸೂಚನೆ ಕೊಟ್ಟಿತ್ತು ಆ ಪ್ರಕಾರವಾಗಿ ನಾವು ಅದನ್ನು ನಿರ್ವಹಿಸ್ತಾ ಇದ್ದೀವಿ. ಎಲ್ಲ ಶಾಲೆಯನ್ನು ಸ್ವಚ್ಛತೆಯಾಗಿ ಇಟ್ಕೊಂಡಿದ್ದೀವಿ. ತುಂಬ ಮಕ್ಕಳು ಈಗಾಗಲೇ ಅಡ್ಮಿಷನಿಗೆ ಬಂದಿದ್ದಾರೆ. ನಮ್ಮಲ್ಲಿ 1ರಿಂದ 4ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಇದೆ, ಹಾಗೂ 1ರಿಂದ 8ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ತರಗತಿಗಳು ನಡೀತವೆ. ಮೇಡಮ್, ನಿಮ್ಮಲ್ಲಿ ಏನಂದರೆ ಅಡ್ಮಿಷನ್ ಯಾವ ರೀತಿ ನಡೀತಾ ಇದೆ ಅಂದರೆ ಇಂಗ್ಲೀಷ್ ಮೀಡಿಯಮ್ಗೆ ಎಷ್ಟು ಸೀಟ್ ಇದ್ದಾವೆ, ಕನ್ನಡ ಮೀಡಿಯಮ್ಗೆ ಎಷ್ಟು ಸೀಟ್ಗಳಿದ್ದಾವೆ, ಸೊ ಅದಕ್ಕೆ ಯಾವ ರೀತಿ ಡಿವೈಡ್ ಮಾಡ್ಕೋತಾ ಇದ್ದೀರಾ? ಕನ್ನಡ ಮೀಡಿಯಮಿಗೆ ಲಿಮಿಟ್ ಇಲ್ಲ ಮೇಡಮ್. ಆದರೆ 1ನೇ ತರಗತಿಯಿಂದ 4ನೇ ತರಗತಿವರೆಗೂ ಏನು ಆಂಗ್ಲ ಮಾಧ್ಯಮ ಇದೆ, 1 ಕ್ಲಾಸಿಗೆ 30 ಮಕ್ಕಳು ಮಾತ್ರ ಅಂತ ನಿಗದಿಯಾಗಿರ್ತಕ್ಕಂಥದ್ದು. ಈ ವರ್ಷ ನಮ್ಮಲ್ಲಿ 4ನೇ ತರಗತಿವರೆಗೂ ಇರೋದ್ರಿಂದ 2, 3 ಮತ್ತು 4ನೇ ತರಗತಿಗೆ ಸೀಟ್ ಸಿಗಲ್ಲ. ಯಾಕೆ ಅಂದರೆ ಅದೇ ಮಕ್ಕಳುಗಳು ಪಾಸಾಗಿ ಅದೇ ಮಕ್ಕಳು ಇರ್ತಾರೆ, 30 ಮಕ್ಕಳು ಇರ್ತಾರೆ. ಸೊ 1ನೇ ತರಗತಿಗೆ ಮಾತ್ರ 1ರಿಂದ 30 ಮಕ್ಕಳನ್ನು ನಾವು ತಗೊಳ್ಳೋಕೆ ಅವಕಾಶ ಇದೆ. ಈಗಾಗಲೇ ನಮಗೆ ಕಳೆದ ಮಾರ್ಚ್ ತಿಂಗಳಿಂದನೇ ತುಂಬ ಪೇರೆಂಟ್ಸ್ ಬಂದು ಹೆಸರು ಬರ್ಸೋಗಿದ್ದಾರೆ. ಆ ಪ್ರಕಾರವಾಗಿ ಈಗ 1ನೇ ದಿನಕ್ಕೆ ನಮಗೆ 30 ಸೀಟು ಕೂಡ ಭರ್ತಿ ಆಗ್ತಾ ಇದೆ ಆಂಗ್ಲ ಮಾಧ್ಯಮ ತರಗತಿಗಳಲ್ಲಿ. ಉಳಿದಿರೋ ಮಕ್ಕಳನ್ನು ನಾವು ಕನ್ನಡ ಮಾಧ್ಯಮ ತರಗತಿಗೆ ಸೇರಿಸ್ಕೊಳ್ತೇವೆ. ಇನ್ನು ಇವತ್ತಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ದಾಖಲಾತಿ ಪ್ರಕ್ರಿಯೆ ಮುಂದುವರಿತದೆ ಅಂತ. ಓಕೆ ಮ್ಯಾಮ್, ಇಲ್ಲಿ ಯೂನಿಫಾರ್ಮ್ ಕೊಡೋದಾಗಲಿ ಪುಸ್ತಕ ಕೊಡೋದಾಗಲಿ ಯಾವ ರೀತಿ ವಿತರಣೆ ಮಾಡ್ತಿದ್ದೀರಿ, ಯಾವಾಗಿಂದ ವಿತರಣೆ ಮಾಡ್ತೀರಾ? ಇಲಾಖಾ ನಿಯಮದಂತೆ ಇವಾಗ ನಮಗೆ ಒಂದು ನಮ್ಮ BO ಅವರು ಮೀಟಿಂಗಲ್ಲಿ ಗೂಗಲ್ ಮೀಟಿಂಗಲ್ಲಿ ಹೇಳಿದ್ರು 60% ಅಷ್ಟು ಬುಕ್ಗಳು ಸಪ್ಲೈ ಆಗಿದೆ ಅಂತ. ನಮಗೆ ಯಾವಾಗ ತೊಗೊಂಡು ಬರ್ರಿ ಅಂತ ಹೇಳ್ತಾರೆ ಅದನ್ನು ತೊಗೊಂಡು ಬರ್ತೀವಿ. ಬಟ್ ಹಿಂದಿನ ವರ್ಷದ ಪುಸ್ತಕಗಳನ್ನು ಮಕ್ಕಳನ್ನು ಪಡೆದು ನಾವು ಬುಕ್ ಬ್ಯಾಂಕ್ ಮಾಡಿದ್ದೀವಿ, ಆ ಬುಕ್ಕನ್ನು ಸದ್ಯಕ್ಕೆ ಮಕ್ಕಳಿಂದ ವಿತರಣೆ ಮಾಡ್ತೀವಿ ಇವತ್ತಿನ ದಿನ. ನಂತರ ಹೊಸ ಪುಸ್ತಕಗಳು ಬಂದಾಗ ಅದನ್ನು ವಿತರಣೆ ಮಾಡ್ತೀವಿ. ಆಲ್ರೆಡಿ ಕಳೆದ ವರ್ಷದ್ದು ನಮಗೆ ಮಾರ್ಚ್ ತಿಂಗಳಲ್ಲಿ ಬಂದಿದ್ದರಿಂದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಯೂನಿಫಾರ್ಮ್ ಬಂದಿದ್ದರಿಂದ ಅದನ್ನೇ ಹೊಲಿಸ್ಕೊಂಡು ಮಕ್ಕಳೆಲ್ಲ ಹಾಕ್ಕೊಂಡು ಬಂದಿದ್ದಾರೆ ವಿತ್ ಯೂನಿಫಾರ್ಮ್ ಬಂದಿದ್ದಾರೆ ನಮ್ಮ ಮಕ್ಕಳೆಲ್ಲ ಇವತ್ತು. ಸೊ ಓಕೆ ಇರ್ಬೋದು, ಪಠ್ಯೇತರ ಕೆಲವೊಂದು ಪಾಠಗಳು ಬದಲಾವಣೆಗಳಾದವು, ಅದ್ರ ಬಗ್ಗೆ ಹಳೆ ಪುಸ್ತಕಗಳು ಅದೇ ಪಾಠಗಳು ಇರೋದಿಲ್ಲ, ಅದಕ್ಕೆ ಯಾವ ರೀತಿ ನೀವು ಮಲ್ಟಿಪಲ್ ಮಾಡ್ಕೋತೀರಾ? ಇಲ್ಲ, ಕೆಲವೊಂದು ಪಾಠಗಳು ಅದೇ ಇರುತ್ತಲ್ವಾ, ಸೊ ಅದು ನಾವು ಕಾನ್ಸಂಟ್ರೇಟ್. ಇವಾಗ ಸದ್ಯಕ್ಕೆ ಪುಟ್ಟ ಪುಸ್ತಕ ಏನಿಲ್ಲ, 1ನೇ ತರಗತಿಯಿಂದ 3ನೇ ತರಗತಿವರೆಗೂ ಕಲಿಕಾ ಚೇತರಿಕೆ ಏನು ಈ ವರ್ಷ ಕಲಿಕಾ ಚೇತರಿಕೆ ವರ್ಷ ಆಗಿರೋದ್ರಿಂದ ಕಲಿಕಾ ಪ್ರವೇಶ ಅಂತ ಮಾಡಬೇಕಾಗಿದೆ 1ರಿಂದ 3ನೇ ತರಗತಿ ಮಕ್ಕಳಿಗೆ. 4ರಿಂದ 5, 7ನೇ ತರಗತಿ, 8ನೇ ತರಗತಿವರೆಗೂ ಕಲಿಕಾ ಚೇತರಿಕೆ ನಾವು ತರಗತಿ ಮಾಡೋದ್ರಿಂದ ಅವ್ರು ಏನು ಅಭ್ಯಾಸ ಹಾಳೆಗಳು ಕೊಟ್ಟಿದ್ದಾರೆ ಇಲಾಖೆಯವರು ಅದನ್ನು ನಾವು ಮೇಂಟೈನ್ ಮಾಡಬೇಕಾಗಿದೆ. ಇವಾಗ ಅದಕ್ಕೆ ಮಕ್ಕಳನ್ನ ಸಿದ್ಧತೆಗೊಳಿಸಬೇಕಾಗಿದೆ. ಪಠ್ಯಪುಸ್ತಕ ಸದ್ಯಕ್ಕೆ ಪ್ರಾರಂಭ ಮಾಡೋದಿಲ್ಲ ನಾವು. ಹಾಗಾಗಿ ನಾವು ಮಕ್ಕಳಿಗನ್ನ ಒಂದು ಬೇಸಿಕ್ ನಾಲೆಡ್ಜ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಕಲಿಕಾ ಹಾಳೆಗಳು ಅಭ್ಯಾಸ ಹಾಳೆಗಳು ಕೊಟ್ಟಿರೋದ್ರಿಂದ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗಿದೆ ಮೇಡಮ್. ಎಷ್ಟು ಮಾಡ್ಕೊಂಡಿದ್ದೀರಾ, ಸ್ಟಾರ್ಟ್ ಯಾವಾಗ ಮಾಡ್ತೀರ ಪಠ್ಯಪುಸ್ತಕದ ಪ್ರಕಾರವಾಗಿ? ಪಠ್ಯಪುಸ್ತಕ ಇನ್ನೂ ಲೇಟು, ಆದರೆ ಇದು ಕಲಿಕಾ ಅಲೆಗಳು ಇವಾಗಲೇ ಶುರು ಆಗ್ತಾ ಇದೆ ಮೇಡಮ್. ಆಮೇಲೆ ನಮ್ಮ ಶಿಕ್ಷಕರು ಕೂಡ ಮಕ್ಕಳುಗಳನ್ನು ಯಾರು 6ರಿಂದ 14 ವರ್ಷ ಏನು ಇವಾಗ ಏನು ನಿಯಮ ಇದೆ, ಮಕ್ಕಳು 18 ವರ್ಷದವರೆಗೂ ಆಚೆ ಇರಬಾರ್ದು ಶಾಲೆಯಿಂದ ಅಂತ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭ ಆಗಿರೋದ್ರಿಂದ ಮನೆಗಳಿಗೂ ತೆರಳಿ ಮಕ್ಕಳನ್ನು ಸ್ಕೂಲಿಗೆ ಕರ್ಕೊಂಬರೋ ಹತ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಮೇಡಮ್. ಅದು ಕೂಡ ನಡೀತಾ ಇದೆ. ನಮ್ಮ ಶಿಕ್ಷಕರು ಮನೆ ಹತ್ರ ಹೋಗ್ಬಿಟ್ಟು ಮಕ್ಕಳುಗಳು ಶಾಲೆಗೆ ದಾಖಲಾಗ್ತಕ್ಕಂಥ ವಯಸ್ಸಿನ ಮಕ್ಕಳನ್ನ ಶಾಲೆ ಹತ್ರ ಕರ್ಕೊಂಬರೋ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ದಾಖಲಾತಿ ಆಗದೆ ಇರೋರು, ಈಗ ಕೆಲವೊಬ್ಬರು ಕೂಲಿ ಕೆಲಸಗಳಿಗೆಲ್ಲ ಹೋಗ್ತಾರೆ, ಅಂಥ ಮಕ್ಕಳಿಗೆ ಅಡ್ಮಿಷನ್ ಮಾಡೋಕ್ಕಾಗಲ್ಲ. ಅವ್ರನ್ನ ಯಾವ ರೀತಿ ನೀವು ಕರ್ಕೊಂಬರೋಕ್ಕೆ ಪ್ರಯತ್ನ ಮಾಡ್ತೀರಾ, ಅವ್ರಿಗೆ ನೀವು ಏನು ಸಜೆಸ್ಟ್ ಮಾಡ್ತೀರಾ, ಅವ್ರಿಗೆ ಏನು ಹೇಳ್ತೀರಾ? ಇಲ್ಲ, ಅದೇ ಶಾಲೆಗೆ ಸೇರಬೇಕಾಗಿರೋ ವಯಸ್ಸಿನ ಮಕ್ಕಳು ನಮಗೇನಾದ್ರು ಆಚೆ ಕಡೆ ಕಂಡ್ರೆ ಅವ್ರಿಗೆ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ತೀವಿ ಇವರು ಪೇರೆಂಟ್ಸನ್ನು ಕಳಿಸ್ಕೊಡಿ ಅಂತ. ಆ ಮಕ್ಕಳ ಡೀಟೇಲ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟು ನಾವು ಅವ್ರದ್ದನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ತೀವಿ, ಅಕ್ಕಪಕ್ಕದವರ ಮನೆಯವರ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಆ ಮಕ್ಕಳನ್ನ ಕರೆಸ್ಕೊಳ್ತೀವಿ ಮತ್ತು ಅಡ್ಮಿಷನ್ ಮಾಡ್ಕೊಳ್ತೀವಿ ಮೇಡಮ್. ಒಟ್ಟು ಶಾಲೆಗೆ ಸೇರ್ಬೇಕಾಗಿರೋ ಯಾವ ಮಕ್ಕಳು ಕೂಡ ನಮ್ಮ ಒಂದು ಶಾಲೆಯ ಸುತ್ತಮುತ್ತ ಖಾಲಿ ಓಡಾಡೋಕ್ಕೆ ಬಿಡೋದಿಲ್ಲ ಅಂತ ಮಕ್ಕಳನ್ನ ನಾವು ದಾಖಲಾತಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳು ಇವತ್ತು ಬರ್ತಿದ್ದಾರೆ ಸ್ಕೂಲ್ಗೆ, ಶಿಕ್ಷಕರು ಕೂಡ ಹುರುಪಿನಲ್ಲಿದ್ದಾರೆ, ಮಕ್ಕಳು ಕೂಡ ಹುರುಪಿನಲ್ಲಿದ್ದಾರೆ. ಸೊ ಯಾವ ರೀತಿ ತಯಾರಿ ಮಾಡ್ಕೊಂಡಿವೆ ಅನ್ನೋದನ್ನು ಶಿಕ್ಷಕರು ಹೇಳಿದ್ರು. ಆ ತರಬೇತಿಗೆ ಅಡ್ಮಿಷನ್ ಕೂಡ ನಡೀತಾ ಇದೆ, ಇಂಗ್ಲೀಷ್ ಮೀಡಿಯಂನಲ್ಲಿ 30 ಸೀಟ್ಗಳಿಗೆ ಭರ್ತಿ ಆಗಿದ್ದಾವೆ. ಸೊ 1ನೇ ತರಗತಿಗೆ 30 ಸೀಟ್ಗಳು ಭರ್ತಿ ಆಗಿದ್ದಾವೆ, ಕನ್ನಡ ಮೀಡಿಯಂನಲ್ಲಿ ಯಾವುದೇ ಲಿಮಿಟೇಷನ್ ಇಲ್ಲ ಅಂತ ಟೀಚರ್ಸ್ ಹೇಳಿದ್ದಾರೆ. ಅಲ್ಲದೆ ದಾಖಲೆ ಆಗದೆ ಇರುವಂಥ ಮಕ್ಕಳನ್ನು ಕೂಡ ನಾವು ಕರ್ಕೊಂಬಂದು ದಾಖಲೆಯನ್ನ ಮಾಡ್ತೀವಿ ಅಂತ ಶಿಕ್ಷಕರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಾಂಚನ, ಸೆಕ್ಯುಲರ್ TV, ಬೆಂಗಳೂರು.
ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.